ಹಲೋ, ಇವತ್ತು 9ನೇ ದಿನ, ರೆಸ್ಟೇ, ವರ್ಕೌಟ್ಸ್ ಏನು ಮಾಡ್ತಿಲ್ಲ. ತುಂಬ ಜನ ನನಗೆ ಡಿ ಎಮ್ ಮಾಡಿ ಕೇಳ್ತಾರೆ ವೆಯ್ಟ್ ಲಾಸ್ಗೆ ಟಿಪ್ಸ್ ಕೊಡು ಅಂತ. ಸೊ ಇವತ್ತು ನನ್ನ ರುಟೀನನ್ನು ಶೇರ್ ಮಾಡ್ತೀನಿ. ಸೊ ಇದು ಒನ್ ಆಫ್ ದ ಬೆಸ್ಟ್ ಟಿಪ್ಸ್ ಅನ್ಕೋತೀನಿ. ಸೊ ಇದನ್ನು ನೀವು 30 ಡೇಸ್ಗೆ ಟ್ರೈ ಮಾಡಿ, ನಿಮ್ಮ ಒಂದು ಲೆವೆಲಿಗೆ ಟ್ರಾನ್ಸ್ಫಾರ್ಮೇಷನ್ ಬಂದಿರುತ್ತೆ. ಬೆಳಗ್ಗೆದ್ದು ಎಂಪ್ಟಿ ಸ್ಟಮಕ್ 2 ಗ್ಲಾಸ್ ವಾರ್ಮ್ ವಾಟರ್, ಸೂಪ್ ಮಾಡಿದ ಆಲ್ಮಂಡ್ಸ್ ಮತ್ತು ಪೀನಟ್ಸ್ ತಿಂತೀನಿ, ಮತ್ತು ಸೂರ್ಯ ನಮಸ್ಕಾರ, ಮತ್ತು 1 ಅವರ್ ಫೋನ್, ಲ್ಯಾಪ್ಟಾಪ್ ಮತ್ತು ಟಿ ವಿ ಯೂಸ್ ಮಾಡಲ್ಲ. ಬ್ರೇಕ್ಫಾಸ್ಟ್ ಅರೌಂಡ್ 9 to 9:30 ಆಫೀಸಲ್ಲಿ ಮಾಡ್ತೀನಿ. ಆಫೀಸಿಗೆ ಹೋಗುವಾಗ ಲಿಫ್ಟ್ ತೊಗೊಳ್ಳಲ್ಲ, ಸ್ಟೇರ್ ಕೇಸ್ ಕ್ಲೈಮ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಆದ ನಂತರ 10 ಮಿನಿಟ್ಸ್ ವಾಕ್ ಹೋಗ್ತೀನಿ. ಈವ್ನಿಂಗ್ ಬಂದು 30 to 45 ಮಿನಿಟ್ಸ್ ವಾಕ್, ಇಲ್ಲಾಂದರೆ ಬಾಡಿ ವೇಟ್ ಎಕ್ಸಸೈಸ್, ಪುಷಪ್ಸ್, ಪುಲ್ಅಪ್ಸ್, ಸ್ಕ್ವಾಟ್ಸ್ ಮಾಡ್ತೀನಿ. ಮತ್ತು ಡಿನ್ನರನ್ನು ಬೇಗ ಮಾಡ್ತೀನಿ, ಅರೌಂಡ್ 7 to 8 PM ಒಳಗಡೆ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗುತ್ತೆ. ಮತ್ತು ರಾತ್ರಿ ಮಲಗೋ 1 ಅವರ್ ಮುಂಚೆ ಫೋನ್, ಲ್ಯಾಪ್ಟಾಪ್ ನೀವು ಯೂಸ್ ಮಾಡಲ್ಲ. ಆ ಟೈಮಲ್ಲಿ ಮೆಡಿಟೇಷನ್ ಬುಕ್ ರೀಡಿಂಗ್ ಮಾಡ್ತೀನಿ. ಸೊ ಈ ಟಿಪ್ಸನ್ನು ನೀವು 30 ಡೇಸ್ ಟ್ರೈ ಮಾಡಿ, ನನಗೆ ರಿಸಲ್ಟ್ ಏನಂತ ಹೇಳಿ.